ಕ್ಷೇತ್ರದಲ್ಲಿ ಎಲ್ಲ ಪಂಚರತ್ನ ಯಾತ್ರೆಯನ್ನು ಮಾಡ್ತಾರಂತ ಅದರಲ್ಲೂ ಬಿಜೆಪಿ ಅಲ್ಲಿ ಒಂದು ಹಿಂದುತ್ವ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಇನ್ಯಾವುದೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಹೋಗ್ತಾರೋ ಅಂತ. ಅಂಥದ್ರಲ್ಲಿ ಈಗ ಕುಮಾರಸ್ವಾಮಿ ಅವರು ಈ ಯಾತ್ರೆಯಿಂದ ಒಂದಿಷ್ಟು ಬೇರೆ ಅಂದರೆ ಈ ಬ್ರಾಹ್ಮಣ ಮತ್ತು ಲಿಂಗಾಯತ ಇಶ್ಯೂವನ್ನು ಪಕ್ಷದ ಮೇಲೆ ಹೇರಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೇಜೋದಯ ಮಾಡುವಂಥ ಕೆಲಸ ನಡೀತಾ ಇದೆ. ನೋಡಿ, ನಾನು ಇವತ್ತು ಹೊರಟಿರೋದು ಜನಗಳ ಮುಂದೆ ಈ ಪಂಚರತ್ನ ರಥಯಾತ್ರೆ ಮುಖಾಂತರ ಏಕಾಂಗಿಯಾಗಿ ದಿನಕ್ಕೆ 18 ಗಂಟೆ ಶ್ರಮ ಆಗ್ತಾ ಇರತಕ್ಕಂಥದ್ದು ಈ ನಾಡಿನ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ, ಈ ನಾಡಿನ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕನ್ನು ಈ ರಾಜ್ಯದಲ್ಲಿ ಜಾರಿಗೆ ತರಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಾನು ಹೊರಟಿದ್ದೇನೆ. ಇಲ್ಲಿ ಪ್ರಶ್ನೆ, ನಾನು ಮೊನ್ನೆ ದಿನ ಈ ಒಂದು ಪೇಶ್ವೆ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡಿದ್ದು, ನಮ್ಮ ಕುಟುಂಬದ ಬಗ್ಗೆ ಯಾವ ಒಂದು ನವಗ್ರಹಗಳು ಅಂತೇಳಿ ಕೀಳುಮಟ್ಟದಲ್ಲಿ ಕೆಲವು ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದರಲ್ಲಿ ವಿಷಯಗಳು ಪ್ರಸ್ತಾಪ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಿದೆ. ನಾನು ಪಂಚರತ್ನ ಕಾರ್ಯಕ್ರಮಗಳನ್ನು ನಾನು ಜನತೆ ಮುಂದೆ ಇಡೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು, ವಂಶಾಡಳಿತ ಅದೆಂಥದ್ದು ಎಂಥ ಇದು ಪರಿವಾರದ ಇದು ಅಧಿಕಾರ ಏನು, ಬಿ ಜೆ ಪಿಲಿ ಏನಾಗಿದೆ ಹೇಳ್ತಾ ಹೋದ್ರ ಲೈನು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೊಡ್ಬೋದು ಪರಿವಾರದವ್ರದ್ದು ಹೆಂಗೆ ನಡೀತಿದೆ ಅಂತೇಳಿ. ಅದರಿಂದ ಇವ್ರು ಯಾರಿಗೂ ಆ ನೈತಿಕತೆ ಇಲ್ಲ. ಈ ಸಮಾಜದಲ್ಲಿ ಯಾವುದೇ ಒಂದು ಕುಟುಂಬದಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂದರೆ ತೀರ್ಮಾನ ಮಾಡೋರು ಅಂತಿಮವಾಗಿ ಜನ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ವ್ಯವಸ್ಥೆನಲ್ಲಿ ಯಾವುದೇ ವ್ಯಕ್ತಿಗಳು ಅವರಿಗೆ ಬೇಕಾದಂಥ ವೃತ್ತಿಯನ್ನು ಈ ದೇಶದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಂಪೂರ್ಣವಂತ ಸ್ವತಂತ್ರ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಅವರು ರಾಜಕೀಯಕ್ಕೆ ಬರೋರು ರಾಜಕೀಯಕ್ಕೆ ಬರ್ತಾರೆ, ಬೇರೆ ಬೇರೆ ಉದ್ಯೋಗ ಮಾಡೋರು ಉದ್ಯೋಗ ಮಾಡಲಿಕ್ಕೆ ಹೋಗ್ತಾರೆ. ಇವತ್ತು ಒಂದು ಕುಟುಂಬದಲ್ಲಿ ರಾಜಕೀಯದಲ್ಲಿದ್ದಾರೆ ಅಂತೇಳಿ ಅವ್ರು ರಾಜಕೀಯಕ್ಕೆ ಬರಬಾರ್ದು ಅಂತ ಏನೋ ಸಂವಿಧಾನದಲ್ಲಿದೆಯಾ? ಅದೇನಾದರೂ ಇಲ್ಲಿಗಲ್ಲ, ಜನ ತೀರ್ಮಾನ ಮಾಡ್ತಾರೆ. ಈಗ ಒಬ್ಬರು ಡಾಕ್ಟ್ರು, ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬಾರ್ದು ಅಂತ ಇದೆಯಾ? ಇಲ್ಲ ಒಬ್ಬರು ಜಡ್ಜು, ಜಡ್ಜ್ ಮಗ ಜಡ್ಜ್ ಆಗಬಾರ್ದು ಅಂತ ಇದೆಯಾ? ಅವು ವಂಶ ಪಾರಂಪರ್ಯನಾಗಿದ್ದರೆ ಇದೊಂದಕ್ಕೆ ಮಾತ್ರ ಯಾಕೆ ವಂಶ ಪಾರಂಪರ್ಯನ ಹೇಳ್ತೀರಿ? ಅದು ವಂಶ ಪಾರಂಪರ್ಯ ಅಲ್ವಾ? ಅದಕ್ಕೆ ಕೇಳಿ, ಅದು ಟಾರ್ಗೆಟ್ ನಮ್ಮ ಒಂದು ಕುಟುಂಬದ ಮೇಲೆ ಇವ್ರ ಟಾರ್ಗೆಟು. ಏಕೆಂದರೆ ಈ ಕುಟುಂಬದ ಶಕ್ತಿ, ಈ ಕುಟುಂಬದ ಜನತೆಯ ನಡುವೆ ಇರತಕ್ಕಂಥ ಸಂಪರ್ಕ, ಇದನ್ನು ಅವರು ಸಹಿಸ್ಲಿಕ್ಕೆ ಆಗ್ತಿಲ್ಲ. ಅದರಿಂದ ಇದೊಂದು ಕುಟುಂಬದ ಬಗ್ಗೆ ಬೆರಳು ತೋರಿಸ್ತಾರೆ. ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.